2020 ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಒಟ್ಟು 195 ಅಪರಾಧ ಪ್ರಕರಣಗಳನ್ನು ಪತ್ತೆಹಚ್ಚಿ 372 ಜನ ಆರೋಪಿಗಳನ್ನು ಬಂಧಿಸಿದೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜು ಅವರು ಮಾಹಿತಿ ನೀಡಿ ಈ ಎಲ್ಲಾ ಪ್ರಕರಣಗಳಿಂದ 4,53,00,000 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಸ್ವತ್ತುಗಳನ್ನು ಕಳೆದುಕೊಂಡವರಿಗೆ ಸಾಂಕೇತಿಕವಾಗಿ ವಿತರಿಸಲಾಗಿದೆ ಎಂದು ಹೇಳಿದರು. ಹೀಗೆ ವಶಪಡಿಸಿಕೊಂಡ ಸ್ವತ್ತುಗಳಲ್ಲಿ 2 ಕೆಜಿ 800 ಗ್ರಾಂ ಬಂಗಾರದ ಆಭರಣ 81 ದ್ವಿಚಕ್ರ ವಾಹನ ಇನ್ನಿತರ ವಸ್ತುಗಳು ಸೇರಿವೆ ಎಂದು ವಿವರಿಸಿದರು. 2020ನೇ ಸಾಲಿನಲ್ಲಿ ಒಟ್ಟು ನಾವು 195 ಸ್ವತ್ತಿನ ಅಪರಾಧ ಪ್ರಕರಣನ ನಾವು ಪತ್ತೆ ಮಾಡಿದೀವಿ. 195 ಅದರಲ್ಲಿ 372 ಜನ ಆರೋಪಿತರನ್ನ ನಾವು ದಸ್ತಗಿರಿ ಮಾಡಿದೀವಿ. ಸೋ ಡಿಸೆಂಬರ್ 2020ನೇ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆ ನಾವು ಮಾಡುತ್ತಿರೋ ಹಿನ್ನೆಲೆಯಲ್ಲಿ ಈ ದಿನ ಕೆಲವೊಂದು ಸ್ವತ್ತಿನ ಅಪರಾಧಗಳಲ್ಲಿ ಪತ್ತೆಯಾದ ವಸ್ತುಗಳನ್ನು ಬಂಗಾರದ ಮತ್ತು ಬೆಳ್ಳಿಯ ವಸ್ತುಗಳನ್ನು ನಗದು ಹಣವನ್ನು ಕಂಪ್ಲೇನೆಂಟ್ಸ್ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಕೊಡುವ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಮಾಡಿದೀವಿ. ಟೋಟಲ್ ನಮ್ಮದು 195 ಪ್ರಕರಣ ಪತ್ತೆಯಾಗಿದ್ದು 372 ಜನ ಆರೋಪಿತರು ಬಂಧನ ಮಾಡಲಾಗಿದೆ. ಅವರಿಂದ ಒಟ್ಟು 4,53,00,000 ವಿವಿಧ ಬಂಗಾರದ ವಸ್ತು ಬೆಳ್ಳಿ ವಸ್ತು ಮತ್ತೆ ಎಲೆಕ್ಟ್ರಾನಿಕ್ ವಸ್ತು ನಗದು ಹಣ ಕದ್ದ ಅಡಿಕೆ ಇದೆಲ್ಲ ನಾವು ಪತ್ತೆ ಮಾಡಿದ್ವಿ. ಇದರಲ್ಲಿ ಸಾಧಾರಣ 2 ಕೆಜಿ 800 ಗ್ರಾಂ ಅಷ್ಟು ನಾವು ಗೋಲ್ಡ್ ರಿಕವರಿ ಮಾಡಿದ್ವಿ. ಆಮೇಲೆ 2 ಕೆಜಿ 800 ಗ್ರಾಂ ಅಷ್ಟು ಬೆಳ್ಳಿ ರಿಕವರಿ ಮಾಡಿದ್ವಿ. 81 ದ್ವಿಚಕ್ರ ವಾಹನ ರಿಕವರಿ ಮಾಡಿದ್ವಿ. ಅದರದ್ದು ಅಂದಾಜು ಮೌಲ್ಯ 45,00,000 ಆಗುತ್ತೆ. ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನ ಅದೇ ಥರ 87,00,000 ಅಡಿಕೆಯನ್ನು ಸಹಿತ ನಾವು ರಿಕವರಿ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾದದ್ದು ಹೊಳೆಬಂದೂರು ಪೊಲೀಸ್ ಠಾಣೆಯಲ್ಲಿ ಈ ತಿಂಗಳಲ್ಲಿ ನಾವು ರಿಕವರಿ ಮಾಡಿದಂಥ ಒಂದೇ ಪ್ರಕರಣದಲ್ಲಿ 45,00,000 ಅಡಿಕೆ ಮತ್ತು ಇದು ಲಾರಿನೂ ಸಹಿತ ನಾವು ಸೇರಿ 75,00,000 ವಸ್ತುನ ಈ ಸಲ ಹೊಳೆಬಂದೂರು ಪ್ರಕರಣದಲ್ಲಿ ನಾವು ಪತ್ತೆ ಮಾಡಿದ್ವಿ. ಈ ಥರ ಕಂಟಿನ್ಯೂಸ್ ಆಗಿ ನಮ್ಮದು ಸ್ವತ್ತಿನ ಅಪರಾಧ ಪ್ರಕರಣ ಪತ್ತೆ ಮಾಡೋದು ಚಾಲ್ತಿಯಲ್ಲಿರ್ತದೆ. ಈ ಒಂದು ಅಪರಾಧ ತಡೆ ಮಾಸಾಚರಣೆ ಹಿನ್ನೆಲೆಯಲ್ಲಿ ಪ್ರಾಪರ್ಟಿ ರಿಟರ್ನ್ ಪೆರೇಡ್ ಅಂತ ಈ ದಿನ ನಾವು ಹಮ್ಮಿಕೊಂಡಿದ್ದು. ಪ್ರಾಪರ್ಟಿ ರಿಟರ್ನ್ ಪೆರೇಡ್ನಲ್ಲಿ ಯಾರು ವಸ್ತುಗಳನ್ನು ಕಳ್ಕೊಂಡಿರ್ತಾರೆ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಅವರಿಗೆ ಕೊಡುವ ಕಾರ್ಯಕ್ರಮ ಈ ಥರ ಮಾಡಿದ್ವಿ. ಧನ್ಯವಾದಗಳು.